ಮೊದಲು ಹಾಲು ಕುಡಿದು ಆಮೇಲೆ ಪೇಪರ್ ಓದಿರುತ್ತೆ ತಗೊಳ್ಳಿ. ವಿದ್ಯಾ, ನಿನ್ನ ಕೈಯಾರೆ ಕಾಯಿಸಿದ ಹಾಲು ಎಷ್ಟು ಸ್ವಾದಕರವಾಗಿದೆಯಲ್ಲ. ಸಾಕ್ಷಾತ್ ಆ ದೇವಿಯ ಕೈಯಿಂದ ಬಂದ ಅಮೃತ ಇದ್ದಾಗೇ ಇದೆ ಈ ಹಾಲು. ಇದೇನು ಯಾವತ್ತೂ ನಗು ನಗುತ್ತಾ ಇರೋ ನಿನ್ನ ಮುಖದಲ್ಲಿ ಹಿಂದೇಕೋ ದುಃಖದ ಅಲೆಯದ್ದಂತೆ ಕಾಣುತ್ತದೆ. ವಿದ್ಯಾ, ಏಕೆ ಈ ಮೌನ? ಏನೂ ಇಲ್ಲ ರೀ, ಏನೋ ಮನಸ್ಸಿಗೆ ಬೇಜಾರಾಗಿತ್ತು, ಅದಕ್ಕೆ ಮೌನವಾಗಿದ್ದೆ ಅಷ್ಟೇ. ಇಲ್ಲ, ನೀನು ನನ್ನ ಮುಂದೆ ಸುಳ್ಳು ಹೇಳುತ್ತಿರುವಿ. ನಿನ್ನ ಹೃದಯದಲ್ಲಿ ಯಾವುದೋ ಒಂದು ಮುಖ್ಯವಾದ ವಿಷಯ ಅಡಕವಾದಂತೆ ಕಾಣುತ್ತದೆ. ವಿದ್ಯಾ, ನಾನೇನಾದರೂ ನಿನ್ನ ಕಣ್ಣಲ್ಲಿ ನೀರು ಬರುವಂತೆ ಕೆಟ್ಟ ಭಾವನೆಯಿಂದ ವರ್ತಿಸಿದನ? ಹೇಳು ವಿದ್ಯಾ, ಏಕೆ ಈ ಸಂತಾಪ? ಎಂತ ಮಾತಾಡ್ತಿದ್ದೀರಾ, ಬಿಡ್ತು ಅಲ್ಲಿ. ನೀ ದೇವರ ದಯದಿಂದ ನೀವು ಯಾವುದೂ ನನಗೆ ಕೊರತೆ ಮಾಡಿಲ್ಲ, ಆದರೆ ಆ ದೇವರು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನ್ರಿ. ಅರ್ಥವಾಯಿತು ವಿದ್ಯಾ ನಿನ್ನ ಮನದ ಕೊರಗು. ನೋಡು, ನಮ್ಮ ಮದುವೆಯಾಗಿ 3 ವರ್ಷ ಗತಿಸಿದರೂ ನಿನಗೆ ಮಕ್ಕಳಾಗಲಿಲ್ಲವೆಂಬ ಕೊರಗು ನಿನ್ನನ್ನು ಸದಾ ಕಾಡಾಕ್ತಿದೆ ಅಲ್ಲವೇ? ಹುಚ್ಚಿ, ಮಕ್ಕಳ ಬಗ್ಗೆ ಅಷ್ಟೇಕೆ ಯೋಚಿಸುತ್ತಿರುವಿ? ಮಕ್ಕಳೆಂದರೆ ಭಾವಿಸಿದ ತಕ್ಷಣ ಹುಟ್ಟುತ್ತವೆಯೇನು? ಅದು ದೇವರ ಫಲ, ವಿಚಿತ್ರ ಫಲ. ಆ ದೇವರು ನಮ್ಮ ಸಂಸಾರದ ಮೇಲೆ ಕಣ್ತೆರೆದರೆ ನಿನ್ನಾಸೆ ಕೈಗೊಡುವುದರಲ್ಲಿ ಸಂದೇಹವೇ ಇಲ್ಲ. ನೀವು ಹೇಳೋ ಮಾತು ನಿಜ ರೀ, ಆದರೆ ಹೆಣ್ಣಿನ ಆಸೆ ನಿಮಗೆ ಅರ್ಥವಾಗುವುದಿಲ್ಲ. ನೋಡಿ, ಮದುವೆಯಾಗಿ 1 ವರ್ಷದಲ್ಲಿ ಸೌಭಾಗ್ಯನೂ ಬೇಕು, ಸೌಭಾಗ್ಯದ ನಂತರ ಮಡಿಲಲ್ಲಿ ಆಡೋದಕ್ಕೆ ಒಂದು ಮಗು ಬೇಕೇ ಬೇಕು ಅಲ್ವೇ? ಆದ್ರಂತೆ ನನ್ನ ಮನೆಯಲ್ಲಿ, ನಂದನ ಮನದಂತಿರೋ ಈ ಮನೆಯಲ್ಲಿ ಒಂದು ಕಂದಮ್ಮ ಇಲ್ವಲ್ಲ ಅಂತ ನನಗೆ ಎಡಬಿಡದೆ ಕಾಡ್ತಾ ಇದ್ದೀರಿ. ವಿದ್ಯಾ, ದಿನನಿತ್ಯ ನೀನು ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ನಿನ್ನ ಆಸೆಗಳೆಲ್ಲ ಕೈಗೂಡುವುದಿಲ್ಲ. ಆ ದೇವರು ತಾಯಿಯ ಮನವನ್ನು ಪರೀಕ್ಷೆ ಮಾಡಲು ಮಕ್ಕಳನ್ನು ಕೊಟ್ಟು ನೋಡುತ್ತಾನೆ, ಬಿಟ್ಟು ನೋಡುತ್ತಾನೆ. ಹೆಣ್ಣಿನ ಮನ ಯಾವಾಗಲೂ ತಾಳ್ಮೆಯ ತವರಾಗಿರಬೇಕು. ವಿದ್ಯಾ, ನೀವು ಮಾತಿನಲ್ಲಿ ನನ್ನ ಸಂತೈಸ್ತಿದ್ದೀರಾ ಅಷ್ಟೇ. ನೋಡಿ, ಮದುವೆ ಆದ ನಂತರ ಗಂಡಿಗೆ ಮಕ್ಕಳಾಗಲಿಲ್ಲ ಅಂದರೆ ಈ ಸಮಾಜ ಏನೂ ಅನ್ನೋದಿಲ್ಲ. ಆದರೆ ಹೆಣ್ಣಿನ ಬಗ್ಗೆ ಈ ಸಮಾಜ ಧಿಕ್ಕರಿಸುವುದಷ್ಟೇ ಅಲ್ಲ ಕಾರಣ, ಅವಳಿಗೆ ಹೆಣ್ಣೆಂದು ಕರೆಯೋದಿಲ್ಲ, ಮೇಲಾಗಿ ಅಪವಾದ ಹೊರಿಸ್ತಾರೆ ಅವಳ ಬಂಜೆ ಅನ್ನೋ 2 ಅಕ್ಷರಗಳಿಂದ. ವಿದ್ಯಾ, ನನ್ನ ಮಾತು ಕೇಳು. ಸಮಾಜ ಮಾಡುವ ನಿಂದೆಗೆ ಮಾನವ ಯಾವಾಗಲೂ ತಲೆಬಾಗಬಾರದು. ಏಕೆಂದರೆ ಹೆಣ್ಣು ಗಂಡು ಹೇಗಿದ್ದರೂ ಸಹಿಸಿಕೊಳ್ಳದ ಈ ಸಮಾಜ ಸಹನೆಯನ್ನು ಕಳೆದುಕೊಂಡು ಬಿಟ್ಟಿದೆ. ಸಂಪನ್ನದಂತೆ ಸೋಗು ಹಾಕಿಕೊಂಡು ಬಂದು ದೇಶವನ್ನು ನಾಶ ಮಾಡುವ ನಯವಂಚಕರಿಗೆ ಮಾನ್ಯತೆ ಕೊಡುತ್ತದೆ ಈ ಸಮಾಜ. ಮದುವೆ ಅಂದರದಲ್ಲಿ ಪಾತರಗಿತ್ತಿ ಹಾರಾಡುತ್ತಾ ಬಂದರೆ ಸರಿದು ಸ್ಥಾನ ಕೊಡುತ್ತದೆ ಈ ಸಮಾಜ. ಅದೇ ಒಂದು ಹೆಣ್ಣು ಮಕ್ಕಳ ಸಂತಾನವಿಲ್ಲದೆ ಶುಭ ಹಾರೈಸಲು ಬಂದರೆ ಬಂಜ ಎಂದು ಬೇಸತ್ತುಕೊಳ್ಳುವ ಈ ಮೂಲ ಸಮಾಜಕ್ಕೆ ನನ್ನ ದಿಕ್ಕಾಗಲಿ. ಹೋಗ್ಲಿ ಬಿಡಿ, ನಮ್ಮ ಹಣೆ ಬರದಲ್ಲಿ ಆಗಿತ್ತು ಆಗೋಯ್ತು ಅಷ್ಟೇ. ಸೋತು ಗೆಲ್ಲಬೇಕು ಅಂತ ಹೇಳಿಲ್ವೆ, ನನ್ನ ಹಣೆ ಬರದಲ್ಲಿ ಮಕ್ಕಳೇ ಇಲ್ಲ ಅಂದಮೇಲೆ ಇದು ನಮ್ಮ ಕರ್ಮ ಅಲ್ವೇನ್ರಿ? ಅಳಬೇಡ ವಿದ್ಯಾ, ನೀನೊಬ್ಬ ಸಬ್ ಇನ್ಸ್ಪೆಕ್ಟರ್ನ ಹೆಂಡತಿಯಾಗಿ ಈ ರೀತಿ ಕಣ್ಣೀರು ಹಾಕಿದರೆ ಹೇಗೆ? ನಿನ್ನ ಗಂಡ ಎಷ್ಟು ಧೈರ್ಯವಂತನೋ ನೀನು ಕೂಡ ಅಷ್ಟೇ ಧೈರ್ಯವಂತಳಾಗಿರಬೇಕು. ಅರ್ಥವಾಯಿತೆ? ನೀವು ನನ್ನ ಜೊತೆ ಇರುವಾಗ ನನಗೆ ಯಾವ ಭಯನೂ ಇಲ್ಲ ರೀ. ಸಂಕೋಚ ಮಾತ್ರ ನಿನ್ನನ್ನು ಎಡಬಿಡದೆ ಕಾಡುತ್ತಿದೆ ಅಲ್ಲವೇ? ವೆರಿ ಗುಡ್. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕೆಂದು ಆರೈಸುವುದೇ ನನ್ನ ಬಯಕೆ. ಇವತ್ತು ನನ್ನ ಸಲುವಾಗಿ ನೀನು ನಗಲೇಬೇಕು. ಎಲಿ ಪ್ಲೀಸ್ ಸ್ಮೈಲ್. ಹೋಗ್ರಿ, ಈ ರೀತಿ ಮಾತಾಡಿ ನಾನು ನಗಿಸ್ಬಿಡ್ತೀರಾ? ಬಹಳ ರಸಿಕರು ನೀವು. ಹಾಗಾದರೆ ಈ ರಸಿಕನ ಮುಂದೆ ಈ ರಂಭೆಯ ರಮ್ಯ ರಾಗ ಹೊರಹೊಮ್ಮಲಿ. ಹಾಡು ಒಂದು ಪ್ರೇಮಗೀತೆ.
ತಿಳಿಯದೆ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಾನೀಗ ಒಳಗೆ ಬರಬಹುದೇ ಇನ್ಸ್ಪೆಕ್ಟರ್? ಏನಣ್ಣ ಇದು, ಆಲ್ರೆಡಿ ಒಳಗಡೆ ಬಂದ್ಬಿಟ್ಟಿದ್ಯಾ, ಮತ್ತೆ ಒಳಗೆ ಬರ್ಬೋದು ಅಂತ ಕೇಳ್ತಾ ಇದೆಯಲ್ಲ, ಏನಿದು? ನಿಮ್ಮ ಅಣ್ಣ ಕೇಳಿದ್ದೆ ಕರೆಕ್ಟ್ ಬಿಡುವಿದ್ದ, ಸಮಯ ಸಂದರ್ಭ ನೋಡದೆ ನಾವೇ ತಪ್ಪು ಮಾಡಿಬಿಟ್ಟೆವು. ಏನಿವತ್ತು ಸಾಹಿತಿಗಳ ಮುಖದಲ್ಲಿ ಬಹಳ ಸಂತೋಷದ ಅಲೆಯದ್ದಂತೆ ಕಾಣುತ್ತದೆ, ಮತ್ತೇನಾದರೂ ಹೊಸ ವಿಷಯ? ಎಷ್ಟೇ ಆಗಲಿ, ತಮ್ಮದು ಪೊಲೀಸ್ ಖಾತೆಯಲ್ಲವೇ, ಮನುಷ್ಯನ ಗುಣಲಕ್ಷಣವನ್ನ ಅತಿ ಬೇಗ ಕಂಡು ಹಿಡಿದು ಬಿಡ್ತೀರಿ ತಾವು. ನಾನಿಂದು ನಿಮ್ಮಿಬ್ಬರಿಗೂ ಒಂದು ಗುಪ್ತವಾದ ವಿಷಯವನ್ನು, ತಾವಿಬ್ಬರು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಾರದು ಆಯ್ತೇ? ಪರವಾಗಿಲ್ಲ ಹೇಳು ಶಾಂತೇಶ್, ಏನ ಗುಪ್ತ ವಿಷಯ? ಹೇಳುತ್ತೇನೆ. ಇಷ್ಟು ದಿವಸ ಆ ವಿಷಯ ನನ್ನ ಹೃದಯ ಮಂದಿರದಲ್ಲಿ ಅಡಕವಾಗಿತ್ತು, ಆದರೆ ಸಂದರ್ಭಕ್ಕನುಸಾರವಾಗಿ ನಾನೇ ಇಂದು ಬಿಚ್ಚಿ ಹೇಳಬೇಕಾಗಿ ಬಂದಿದೆ ಆ ವಿಷಯವನ್ನು. ಇದೇ ತಿಂಗಳ ಕೊನೆಯ ತಾರೀಕಿಗೆ ನನ್ನ ಹಾಗೂ ಪದ್ಮಾಳ ಮದುವೆ ಫಿಕ್ಸ್ ಆಗಿದೆ. ವೆಡ್ಡಿಂಗ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ, ತೆಗೆದುಕೊಳ್ಳಿ. ಅಣ್ಣ, ಇಂಥ ಸಂತೋಷದ ವಿಷಯ ಹೇಳೋದಕ್ಕೆ ಅದೆಷ್ಟು ಸಂಕೋಚ ಪಡ್ತೀಯಲ್ಲಣ್ಣ. ಅಣ್ಣ, ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ, ನಾವೇ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ಅಂದಾಗ ಆ ಸಂತೋಷ ಕೈಗೂಡ್ತಲ್ಲಣ್ಣ. ಶಾಂತೇಶ್, ಇಷ್ಟು ದಿವಸ ನಮ್ಮ ಮುಂದೆ ಏಕೆ ಈ ವಿಷಯ ತಿಳಿಸಲಿಲ್ಲ? ಪದ್ಮಾ ಅಂದರೆ ಲಾಯರ್ ಲಕ್ಷ್ಮಣರಾಯರ ಮಗಳು ತಾನೇ? ಹೌದು ಅನಂತ್, ಕಾಲೇಜಿನಲ್ಲಿ ಓದುವಾಗಲೇ ನನಗೂ ಹಾಗೂ ಪದ್ಮಾಳಿಗೂ ಪ್ರೇಮಾಂಕುರವಾಗಿತ್ತು. ಮದುವೆಯಾಗಲು ನಾವಿಬ್ಬರು ಒಂದೇ ತೀರ್ಮಾನಿಸಿದ್ದೆವು, ಆದರೆ ಆ ದುರ್ಗಾಮಾತೆಯ ಕೃಪೆಯಿಂದ ಆ ಸುಯೋಗ ಇಂದು ಕೂಡಿ ಬಂತು ಅನಂತ್. ಅಂತೂ ಒಳ್ಳೆ ಮನೆ ತಂದ ಕನ್ನೆಯನ್ನೇ ಮೆಚ್ಚಿಕೊಂಡಿದೆಯಾ ನೋಡಿದೆಯಾ ಶಾಂತೇಶ್, ಹಣೆ ಹಕ್ಕಿ ಕೂಡಿ ಬಂದರೆ ಹಡೆದವರು ಬೇಕಿಲ್ಲ ಎಂಬ ಗಾದೆ ಮಾತು ಸುಳ್ಳಲ್ಲ. ನಿಜ ಅನಂತ್ ನಿನ್ನ ಮಾತು, ಹಡೆದವರಂತೂ ನನ್ನ ಪಾಲಿಗೆ ಯಾರೂ ಇಲ್ಲ. ನಿನ್ನನ್ನೇ ನನ್ನ ಸರ್ವಸ್ವವೆಂದು ಭಾವಿಸಿದ್ದೇನೆ. ನೀನೇ ಮುಂದೆ ನಿಂತು ಮುಖ್ಯಸ್ಥನಾಗಿ ನನಗೆ ಅಕ್ಷತೆ ಹಾಕಬೇಕು. ಹಾಗೆ ಆಗಲಿ ಶಾಂತೇಶ್, ನಿಮ್ಮಿಬ್ಬರಿಗೂ ಸಂತೋಷದಿಂದ ಅಕ್ಷತೆ ಹಾಕುತ್ತೇನೆ.
ಅದಲ್ಲದೆ ನಿಮ್ಮ ಹೊಸ ಬಾಳಿನ ಹೊಸ್ತಿಲಿಗೆ ನನ್ನ ಮನೆಯಲ್ಲೇ ಸ್ಥಾನ ಕೊಡ್ತೇನೆ, ಆಯಿತೇ? ಅಣ್ಣ, ಇದೇ ಸಂತೋಷ ಸಮಯದಲ್ಲಿ ನಾನು ಸಿಹಿಯಾದ ಅಡುಗೆ ಮಾಡ್ತೀನಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ, ಬನ್ನಿ. ನಡೀರಿ, ಊಟ ಮಾಡೋಣ.